ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ 8 ಸಂಖ್ಯೆ 4. ನಾನೇ ನಿನ್ನ ಬಾಯಿಯಾಗಿದ್ದು ನೀನು ಮಾತನಾಡತಕ್ಕದ್ದನ್ನು ನಿನಗೆ ಬೋಧಿಸುವೆನು. ವಿಮೋಚನಾ ಕಾಂಡ 4:12. ಆದಿಯಲ್ಲಿದ್ದ ಮೋಶೆಯಂತೆ ಈಗ ಇರುವ ಅಧೀನರಿಗೆಲ್ಲ ದೇವರು ಪ್ರಕಟಿಸುವುದೇನೆಂದರೆ, ನಾನೇ ನಿನ್ನ ಬಾಯಿಯಾಗಿದ್ದು ನೀನು ಮಾತನಾಡಬೇಕಾದ್ದನ್ನು ಬೋಧಿಸುವೆನು ಎಂಬುದಾಗಿದೆ. ಇದರಿಂದ ಒಂದು ಪಾಠವೇನೆಂದರೆ, ನಮ್ಮಲ್ಲಿ ಅಥವಾ ನಮ್ಮದೇ ಸ್ವಂತ ವಿವೇಚನೆಯಲ್ಲಿ ಅಥವಾ ಸಾಮರ್ಥ್ಯದಲ್ಲಿ ಆತ್ಮವಿಶ್ವಾಸವಿರದೆ ನಮ್ಮ ಸಂಪೂರ್ಣ ಆತ್ಮವಿಶ್ವಾಸ, ಎಲ್ಲ ದೃಢ ವಿಶ್ವಾಸ ದೇವರಲ್ಲಿರಬೇಕು. ಈ ಧೀನತೆಯ ಪಾಠವನ್ನು ಕಲಿಯುವ ತನಕ ದೇವರ ಪರವಾಗಿ ಮಾತನಾಡಲು ಯಾರೂ ಅರ್ಹರಾಗಿರುವುದಿಲ್ಲ. ದೇವರ ಮಕ್ಕಳನ್ನು ಆತನು ಯಾವುದೇ ಮುಖ್ಯವಾದ ಅಥವಾ ಆತನ ವಿಶೇಷವಾದ ಕೆಲಸಕ್ಕೆ ಉಪಯೋಗಿಸಬೇಕಾದರೆ, ಪವಿತ್ರ ಗ್ರಂಥವು ಎಲ್ಲ ವಿಧದಲ್ಲೂ ಸೂಚಿಸುವ ಸತ್ಯಾಂಶವೇನೆಂದರೆ, ಎಲ್ಲಕ್ಕಿಂತ ಅವಶ್ಯವಾಗಿ ಬೇಕಾಗಿರುವ ಗುಣ ಧೀನತೆ ಎಂಬುದಾಗಿದೆ. ಕ್ರಿಸ್ತನ ಅನುಯಾಯಿಗಳು ಈ ಅಂಶವನ್ನು ನಿರಂತರವಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ಮತ್ತು ಪಟ್ಟು ಹಿಡಿದು ಅವರ ಜೀವನ ಮಾರ್ಗವನ್ನು ಅದೇ ಪ್ರಕಾರ ರೂಪಿಸಿಕೊಂಡು ಮುನ್ನಡೆದರೆ ಆತನು ಅವರನ್ನು ಎಷ್ಟೊಂದು ಉಪಯೋಗಿಸಿಕೊಳ್ಳುತ್ತಾರೆಂಬುದು ನಮಗೆ ಗೊತ್ತುಂಟು. ಆಮೀನ್.